ಓರ್ವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋಚಾನಂದ ತಸ್ಮೈ ಶ್ರೀ ಗುರವೇನ್ ನಮಃ ಓಂ ಬ್ರಹ್ಮ ಬ್ರಹ್ಮಸ್ಪತೈನ್ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಐಶ್ವರಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ಈ ಯುಗಾದಿಯ ಫಲ ಕ್ರೋಧಿ ನಾಮ ಸಂವತ್ಸರ ಫಲ ದ್ವಾದಶ ರಾಶಿಗಳಲ್ಲಿ ಆಯವ್ಯಯ ಮಂಡನೆ ಅಂತ ನೋಡ್ತೀವಿ ಯಾರಿಗೆ ನಷ್ಟದ ಕಾಲ ಯಾರಿಗೆ ಆರೋಗ್ಯ ಅಭಿವೃದ್ಧಿ ಇರುತ್ತೆ ಯಾರಿಗೆ ಅಧಿಕವಾಗಿರ್ತಕ್ಕಂಥ ಫಲ ಯಾರಿಗೆ ಸಮಪಲ ಪಂಚಾಂಗದ ರೀತಿಯಲ್ಲಿ ನಾವು ಇರುತ್ತೆ ನಿಮಗೆ ಅದನ್ನು ಡಿಸ್ಪ್ಲೇ ಮಾಡಿಕೊಡ್ತೀನಿ ಆ ಡಿಸ್ಪ್ಲೇ ಮಾಡಿ ಒಂದೊಂದಾಗಿ ರಾಶಿಗಳ ಬಗ್ಗೆ ಯಾವ ರಾಶಿಯವರಿಗೆ ಅಧಿಕವಾಗಿರ್ತಕ್ಕಂಥ ಲಾಭ ಇರುತ್ತೆ ಖರ್ಚುಗಳ ಪ್ರಮಾಣ ಎಷ್ಟಿರುತ್ತೆ ಹಾಗೆ ಆರೋಗ್ಯದ ಸ್ಥಿತಿ ಅನಾರೋಗ್ಯದ ಸ್ಥಿತಿ ರಾಜಯೋಗ ಭಾಗ್ಯ ಇವೆಲ್ಲವನ್ನು ನಿಮಗೆ ರಾಜೋಪಚಾರ ಎಲ್ಲವನ್ನು ತಿಳಿಸ್ಕೊಡ್ತೀವಿ ಒಂದು ಸ್ಕ್ರೀನ್ ಮೇಲೆ ಇರುತ್ತೆ ಅದನ್ನು ನೋಡಿಕೊಂಡು ನೀವು ನೋಟ್ ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಉತ್ತಮವಾಗಿರ್ತಕ್ಕಂಥ ಮಾಹಿತಿ ಮೊದಲು ನಾವು ಮೇಷ ಮತ್ತು ರುಚಿಕ ರಾಶಿಯವ್ರಿಗೆ ಯಾವ ರೀತಿ ಇರುತ್ತೆ ನಿಮಗೆ ಆ ಚಾರ್ಟನ್ನು ಮುಂದೆ ಹಾಕ್ತೀನಿ ನೋಡ್ಕೊಳ್ಳಿ ರಾಶಿ ಯಾವುದು ಮೇಷ ಮತ್ತು ರುಚಿಕ ರಾಶಿಯ ಫಲ ಆದಾಯ ಎಂಟಿದ್ರೆ ಹದಿನಾಲ್ಕು ವ್ಯಯ ಇರುತ್ತೆ ಎಂಟು ಆದಾಯ ಬಂದರೆ ವ್ಯಯ ಹದಿನಾಲ್ಕು ಇನ್ನೂ ಕೂಡ ಜಾಸ್ತಿ ನಿಮಗೆ ಖರ್ಚುಗಳ ಪ್ರಮಾಣ ಜಾಸ್ತಿ ಇರ್ತಕ್ಕಂಥದ್ದು ಇರುತ್ತೆ ಆರೋಗ್ಯ ಎರಡರ ಪ್ರಮಾಣ ಇದ್ದರೆ ಅನಾರೋಗ್ಯದ ಪ್ರಮಾಣ ಮೂರು ಅಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಅನಾರೋಗ್ಯ ಕಾಡ್ತಕ್ಕಂಥ ಸನ್ನಿವೇಶ ಬರುತ್ತೆ ರಾಜೋ ರಾಜಪೂಜಾ ಅಂದರೆ ಅಧಿಕಾರ ಅಂತ ಕರಿತೀವಿ ಅದು ಐದರ ಸ್ಥಾನದಲ್ಲಿ ರಾಜಕೋಪ ಇರತಕ್ಕಂಥದ್ದು ಆರರ ಭಾವ ಅಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಇರ್ತಕ್ಕಂಥದ್ದು ಸುಖ ಮೂರಾದರೆ ದುಃಖ ಕೂಡ ಮೂರು ಸಮಪಾಲು ಇರತಕ್ಕಂಥದ್ದು ನಾವು ನೋಡ್ತೀವಿ ಅದೇ ರೀತಿ ವೃಶ್ಚಿಕ ಅದೇ ರೀತಿ ಋಷಭ ಹಾಗೆ ತುಲಾ ಅಂತ ನೋಡಿದ್ವಿ ಋಷಭ ತುಲಾ ಹೇಗಿರುತ್ತೆ ಆದಾಯ ಎಂಟು ಬಂದರೆ ಆದಾಯ ಎರಡು ಬಂದರೆ ಎಂಟು ವ್ಯಯ ಇರುತ್ತೆ ನೋಡಿ ಋಷಭ ಮತ್ತು ತುಲಾ ಸ್ವಲ್ಪ ಮಟ್ಟಿಗೆ ನಷ್ಟದ ಭಾವ ಇರತಕ್ಕಂಥದ್ದು ನಾವು ನೋಡ್ತೀವಿ ಅದೇ ರೀತಿ ಆರೋಗ್ಯ ಆರೋಗ್ಯ ಆರು ಅಂದರೆ ಚೆನ್ನಾಗಿರ್ತದೆ ಆರೋಗ್ಯ ನಾಲ್ಕು ಅನಾರೋಗ್ಯ ಸ್ವಲ್ಪ ಮಟ್ಟಿಗೆ ಕಾಡ್ತಕ್ಕಂಥದ್ದು ನಾವು ನೋಡ್ತೀವಿ ಅದೇ ಥರ ರಾಜಪೂಜಾ ಅದ ಸನ್ಮಾನಗಳು ಹೇಗೆ ಸಿಗುತ್ತೆ ಪರವಾಗಿಲ್ಲ ಐದರ ಸ್ಥಾನ ಇರೋದರಿಂದ ಸ್ವಲ್ಪ ಮಟ್ಟಿಗೆ ರಾಜ ಪೂಜೆ ಕೂಡ ಸಿಗ್ತಕ್ಕಂಥದ್ದು ರಾಜಕೋಪ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಕೂಡ ಅದೇ ಥರ ಎರಡರ ಬ ಎರಡೆ ಎರಡು ಇರುತ್ತೆ ತೊಂದರೆ ಇಲ್ಲ ಸುಖ ಆರಾದರೆ ಮೂರು ದುಃಖ ಇರುತ್ತೆ ಒಂದು ಪರವಾಗಿಲ್ಲ ಒಂದು ಸಾಧಾರಣವಾಗಿರ್ತಕ್ಕಂಥ ಫಲಗಳು ಋಷಭ ಹಾಗೆ ತುಲಾರಾಶಿಯವರಿಗೆ ನಾವು ನೋಡ್ತೀವಿ ಅದೇ ಥರ ಮಿಥುನ ಕನ್ಯಾ ಆಯವ್ಯಯ ಹೇಗಿರ್ತದೆ ಆದಾಯ ಮತ್ತು ವ್ಯಯಾದಿಗಳು ಹೇಗಿರ್ತಕ್ಕಂಥದ್ದು ನೋಡೋ ಮರಣ ಆದಾಯ ಐದು ಬಂದರೆ ವ್ಯಯ ಕೂಡ ಐದು ಆಗ್ತಕ್ಕಂಥದ್ದು ಅಲ್ಲಿಗೆ ಸಮ ಅಂತ ನೋಡಿದ್ವಿ ಆರೋಗ್ಯ ಒಂದು ಅನಾರೋಗ್ಯ ಎರಡು ಎರಡು ಕೂಡ ಸಮ ಇರತಕ್ಕಂಥದ್ದು ರಾಜಪೂಜಾ ನಾಲ್ಕಿರ್ತಕ್ಕಂಥದ್ದು ರಾಜಕೋಪ ಎರಡು ಇರುತ್ತೆ ಸುಖ ಆರು ದುಃಖ ಮೂರು ಒಂದು ಸಾಧಾರಣವಾಗಿರ್ತಕ್ಕಂಥ ಫಲ ಅದೇ ರೀತಿ ಕಟಕ ರಾಶಿಯವ್ರಿಗೆ ನೋಡೋಣ ಕಟಕ ರಾಶಿಯವ್ರಿಗೆ ಐದು ಆದಾಯ ಬಂದರೆ ಹನ್ನೊಂದು ಖರ್ಚು ಖರ್ಚು ಜಾಸ್ತಿ ಆಗ್ತಕ್ಕಂಥದ್ದು ನಾವು ನೋಡ್ತೀವಿ ಅದೇ ರೀತಿ ಆರೋಗ್ಯ ಐದಿದ್ದರೆ ಅನಾರೋಗ್ಯ ಒಂದಿರತಕ್ಕಂಥದ್ದು ನಾವು ನೋಡ್ತೀವಿ ಅದೇ ಥರ ಎರಡು ರಾಜಪೂಜಾ ಅಂದರೆ ಎರಡು ಸನ್ಮಾನ ಆರು ಹವಾಮಾನಗಳಿರ್ತಕ್ಕಂಥದ್ದು ನೋಡ್ತೀವಿ ಸುಖ ಆರು ಇರ್ತಕ್ಕಂಥದ್ದಿರುತ್ತೆ ಆರು ಪಟ್ಟು ಸುಖ ಇರ್ತಕ್ಕಂಥದ್ದು ದುಃಖ ಮೂರು ಪಟ್ಟು ಇರ್ತಕ್ಕಂಥದ್ದು ನಾವು ನೋಡ್ತೀವಿ ಹಾಗೆ ಸಿಂಹರಾಶಿಯ ಫಲ ಆದಾಯ ಮತ್ತು ವ್ಯಾಧಿಗಳನ್ನು ನೋಡೋದಾದರೆ ಎರಡು ಆದಾಯ ಇರುತ್ತೆ ವ್ಯಯ ಕೂಡ ಹದಿನಾಲ್ಕು ಸ್ವಲ್ಪ ಖರ್ಚುಗಳ ಪ್ರಮಾಣ ಜಾಸ್ತಿ ಹಣಕಾಸಿನ ವಿಚಾರ ಸ್ವಲ್ಪ ದ ನೋಡ್ಕೊಳ್ಳಿ ಹಾಗೆ ಆರೋಗ್ಯ ಐದು ಆರೋಗ್ಯ ಚೆನ್ನಾಗಿರುತ್ತೆ ಅನಾರೋಗ್ಯ ಒಂದರ ಭಾವ ತೋರಿಸ್ತಾ ಇದೆ ರಾಜಪೂಜೆ ಇರ್ತಕ್ಕಂಥದ್ದು ಎರಡು ಇರುತ್ತೆ ರಾಜಕೋಪ ಅವಮಾನಗಳು ಆರು ಇರುತ್ತೆ ಸುಖ ಆರು ದುಃಖ ಮೂರು ಇರ್ತಕ್ಕಂಥದ್ದು ನಿಮಗೂ ಸಹಿತವಾಗಿ ನೋಡ್ಬೋದು ಸಿಂಹರಾಶಿಯವ್ರಿಗೆ ಸುಖ ಮೂರು ಆರಲ್ಲ ಸುಖ ಮೂರು ಇರ್ತಕ್ಕಂಥದ್ದು ದುಃಖ ಮೂರು ಸಮ ಇರ್ತಕ್ಕಂಥದ್ದು ನಾವು ನೋಡ್ತೀವಿ ಅದೇ ರೀತಿ ಧನಸ್ಸು ಹಾಗೆ ಮೀನಾ ಎರಡು ನೋಡೋಣ ಧನಸ್ಸು ಅಂತ ಮೀನಾಕ್ಕೆ ಆಯವ್ಯಾದಿಗಳು ಹೇಗಿರ್ತದೆ ನೋಡೋಣ ಧನುರಾಶಿಯವ್ರಿಗೆ ಹನ್ನೊಂದು ಆದಾಯ ಬರ್ತಕ್ಕಂಥದ್ದಿರುತ್ತೆ ಅತಿ ಹೆಚ್ಚಿನದಾಗಿ ವ್ಯಯ ಕೂಡ ಐದರ ಭಾವ ಇರ್ತಕ್ಕಂಥದ್ದಿರುತ್ತೆ ಆರೋಗ್ಯ ಸೊನ್ನೆ ಸ್ವಲ್ಪ ಆರೋಗ್ಯದ ವಿಚಾರವಾಗಿ ಕಾನ್ಸಂಟ್ರೇಟ್ ಮಾಡಬೇಕಾಗ್ತದೆ ಅನಾರೋಗ್ಯ ನಾಲ್ಕು ಸ್ವಲ್ಪ ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥ ಸನ್ನಿವೇಶ ಜಾಸ್ತಿ ಇರ್ತದೆ ಈ ವರ್ಷದಲ್ಲಿ ರಾಜಪೂಜಾ ಇರ್ತಕ್ಕಂಥದ್ದು ಕೂಡ ನಾವು ನೋಡೋದಾದರೆ ರಾಜಪೂಜಾ ನಾಲ್ಕು ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿ ಸಾಂಕೇತಿಕವಾಗಿದೆ ಸ್ವಲ್ಪ ರಾಜಕೋಪ ಎರಡು ಕ ಇರ್ತಕ್ಕಂಥದ್ದಿರುತ್ತೆ ಎರಡು ಒಂದು ಎರಡರ ಭಾವ ಅಂದರೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಇರತಕ್ಕಂಥದ್ದು ಸುಖ ಕೂಡ ಆರು ಒಳ್ಳೆ ಚೆನ್ನಾಗಿರುತ್ತೆ ದುಃಖ ಮೂರರ ಪ್ರಮಾಣ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಉತ್ತಮ ಆದರೆ ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಜಾಗರೂಕತೆ ನೋಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಕೊನೆಯದಾಗಿ ನೋಡೋದಾದರೆ ಮಕರ ಹಾಗೆ ಕುಂಭ ಯಾವ ರೀತಿ ಇರುತ್ತೆ ಮಕರ ರಾಶಿಯವರಿಗೆ ಹಾಗೆ ಕುಂಭರಾಶಿಯವರಿಗೆ ಆದಾಯ ಹದಿನಾಲ್ಕು ಬಂದರೆ ವ್ಯಯ ಕೂಡ ಹದಿನಾಲ್ಕು ಇರತಕ್ಕಂಥದ್ದಿರುತ್ತೆ ಅಷ್ಟೇ ಖರ್ಚುಗಳ ಪ್ರಮಾಣ ಇರ್ತದೆ ಆರೋಗ್ಯ ಒಂದು ಅನಾರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಹಾಗೆ ಸನ್ಮಾನ ಸನ್ಮಾನ ಪೂಜಾ ಇರ್ತಕ್ಕಂಥದ್ದು ಐದು ಅವಮಾನಗಳು ಕೂಡ ರಾಜಕೋಪ ಆರ್ ಇರುತ್ತೆ ಸುಖ ದುಃಖ ಸಮ್ಮಿಶ್ರವಾಗಿರ್ತಕ್ಕಂಥದ್ದು ಮೂರು ಮೂರು ಫಲಗಳನ್ನು ನಾವು ನೋಡ್ತೀವಿ ಈ ವಿಚಾರವಾಗಿ ಆಯಾ ವ್ಯಾಧಿಗಳು ಖಂಡಿತ ನಮ್ಮ ಚಾರ್ಟ್ ಮೇಲೆ ನಾನು ತಿಳಿಸಿದ್ದೇನೆ ನೋಡಿಕೊಂಡು ನಿಮ್ಮ ಕ್ಷೇತ್ರ ಯಾವ ಯಾವ ಕ್ಷೇತ್ರದಲ್ಲಿ ಇದ್ದೀರೋ ಆ ಕ್ಷೇತ್ರ ಫಲದಲ್ಲಿ ನೋಡಿಕೊಂಡು ಅಭಿವೃದ್ಧಿ ಕಾರ್ಯಗಳು ಬಂಡವಾಳ ಆಗ್ತಕ್ಕಂಥದ್ದು ಮತ್ತೊಂದು ಎಲ್ಲ ವಿಚಾರಗಳನ್ನು ನೋಡಿಕೊಳ್ಳಿ ಅಂತ ಹೇಳ್ತಾ ಕ್ರೋಧಿ ನಮ್ಮ ಸಂವತ್ಸ್ವರ ಭಗವಂತನ ಎಲ್ಲರಿಗೂ ಕೂಡ ಶುಭಗಳನ್ನು ಕೊಡಲಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು